ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಕಲಿಯುಗದ ಕಲಿಕೆ ಟ್ಯೂಟೋರಿಯಲ್ ಫಾರ್ ಸ್ಪರ್ಧಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿರ್ತೀರ ಬಿಡಿ ನೀವು ಇದೇ ಬಾರಿ ಮೊದಲು ನಮ್ಮ ಚಾನಲ್ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮಗೆ ಹೋದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋದಲ್ಲಿ ಏನಾದರೂ ತಪ್ಪು ಹೇಳಿದರೆ ಲಾಸ್ಟಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನಮ್ಮದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ಪ್ರಚಲಿತ ಘಟನೆಗಳು ಮೇನ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ಹೇಳ್ತೀನಿ ಈ ಇಂಪಾರ್ಟೆಂಟ್ ಅಂತ ನಾನು ಹೇಳೋಲ್ಲ ಅಂತ ಹೇಳ್ತಾ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಂದು ಸ್ವಾಗತ ಹಾಗೆ ಮೊದಲನೇ ಪಾಯಿಂಟು ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ ಮಾರ್ಚ್ ಇಪ್ಪತ್ತೊಂದರಿಂದ ನಮ್ಮ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಣೆ ಮಾಡ್ತಾರೆ ಅಲ್ಲಿ ಇದು ಅಂತಾರಾಷ್ಟ್ರೀಯ ದಿನ ಮಾರ್ಚ್ ಇಪ್ಪತ್ತೊಂದರಿಂದ ಆಚರಣೆ ಮಾಡ್ತಾರೆ ಆದರೆ ಅದನ್ನು ಯಾವ ದಿನಾಂಕದಿಂದ ಆಚರಣೆ ಮಾಡ್ತಾಯಿದ್ದಾರೆ ಯಾವ ವರ್ಷದಿಂದ ಆಚರಣೆ ಮಾಡ್ತಾ ಇರೋದನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ನೋಡಿ ಫ್ರೆಂಡ್ಸ್ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಹದಿಮೂರರಿಂದ ಆಚರಣೆ ಆಗ್ತಾ ಇದೆ ಇದು ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆಯನ್ನು ಯಾವ ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಿದೆ ಅಂತ ಕೇಳಿದರೆ ಆಪ್ಷನಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿಮೂರು ಅಂತ ಕೊಟ್ಟರೆ ನಾವು ಸರಿಯಾದ ಉತ್ತರ ಎರಡು ಸಾವಿರದ ಹದಿಮೂರನ್ನೇ ಆಗಬೇಕು ಹಾಗೆ ಈಗ ಈ ವರ್ಷ ನಡೆಸಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ಅರಣ್ಯ ದಿನ ಇದರದೊಂದು ಘೋಷಣಾ ವ್ಯಾಖ್ಯಾ ಅಥವಾ ಥೀಮ್ ಅಂತಾರೆ ಫಾರೆಸ್ಟ್ ಅಂಡ್ ಸಸ್ಟೇನೆಬಲ್ ಪ್ರೊಡಕ್ಷನ್ ಅಂಡ್ ಕನ್ಸಪ್ಷನ್ ಫಾರೆಸ್ಟ್ ಅಂಡ್ ಸಸ್ಟೇನೆಬಲ್ ಪ್ರೊಡಕ್ಷನ್ ಅಂಡ್ ಕನ್ಸೆಪ್ಷನ್ ಕನ್ ಸಪ್ಷನ್ ಕನ್ ಸಪ್ಕನ್ ಕನ್ ಸಪ್ಷನ್ ಕನ್ ಸಬ್ನ್ ನೆನ್ಪಡ್ಕೊಳ್ಳಿ ಕನ್ ಸಬ್ನ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಫಾರೆಸ್ಟ್ ಸಸ್ಟೆನೇಬಲ್ ಪ್ರೊಡಕ್ಷನ್ ಅಂಡ್ ಕನ್ಸಪ್ಷನ್ ಹಾಗೆ ಈ ಫಾರೆಸ್ಟ್ ಅರಣ್ಯ ದಿನ ಅಂತ ತೆಗೆದುಕೊಂಡ್ರೆ ನಾವು ಅರಣ್ಯ ದಿನಗಳು ಸ್ವಲ್ಪ ಜಿ ಕೆನ ನೋಡಬೇಕು ಏನು ಜಿ ಕೆನ ಹೋಗ್ಬೇಕು ಯಾಕಂದರೆ ಈ ಕ್ವಶನ್ನ ಎಲ್ಲಿ ರೇಂಜ್ ಮಾಡ್ತಾನೆ ಹೇಳೋಕ್ಕಾಗಲ್ಲ ಮೊದಲೇದು ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಅಂದರೆ ಐ ಎ ಪಿ ಎಸ್ ಆದಂಥ ಈಗ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಐ ಎ ಪಿ ಎಸ್ ಆದಂಥ ಅಧಿಕಾರಿಗಳಿಗೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ಇದನ್ನು ಇಂದಿರಾ ಗಾಂಧಿ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಇಲ್ಲಿ ಐ ಪಿ ಎಸ್ ಆದಂಥ ಅಧಿಕಾರಿಗಳಿಗೆ ಒಂದು ದಿನ ಇರುತ್ತದೆ ಹಾಗೆ ಅಂತಾರಾಷ್ಟ್ರೀಯ ಅರಣ್ಯ ವರ್ಷ ಎರಡು ಸಾವಿರದ ಹನ್ನೊಂದು ಅಂತಾರಾಷ್ಟ್ರೀಯ ಅರಣ್ಯ ವರ್ಷವನ್ನು ಎರಡು ಸಾವಿರದ ಹನ್ನೊಂದೊಂದು ಪರಿಗಣಿಸಲ್ಪಟ್ಟಿದೆ ಹಾಗೆ ಈಗ ನಮ್ಮ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಮುಕ್ತಾಯವಾಯಿತು ಹಾಗೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ಈ ವಿಶ್ವ ಜಲ ದಿನವನ್ನು ಎಲ್ಲಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅರಣ್ಯ ಅರಣ್ಯ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಅರಣ್ಯಗಳ ಸಂರಕ್ಷಣೆ ಆಗಲಿ ಅರಣ್ಯಗಳ ಒಂದು ಇದನ್ನಾಗಲಿ ಅರಣ್ಯಗಳ ಒಂದು ಸಂರಕ್ಷಣೆ ಅರಣ್ಯವನ್ನು ಹಾಳು ಮಾಡಬಾರ್ದು ಹಾಗೆ ನಾವು ಗಿಡ ಮರಗಳನ್ನ ಬೆಳೆಸಬೇಕೆಂಬ ಒಂದು ಇದರಿಂದ ಒಂದು ಅದೊಂದು ನಮ್ಮಲ್ಲಿ ಬೆ ಒಂದು ಮನೋಭಾವನೆ ಬೆಳಲಿ ಅಂತ ಈ ದಿನವನ್ನು ಆಚರಣೆ ಮಾಡ್ತಾರೆ ಹಾಗೆ ವಿಶ್ವ ಜಲ ದಿನ ನೀರಿನ ಪೊಲ್ಯೂಷನ್ ಆಗ್ತಾ ಇದೆ ಹಾಗೆ ಸ್ವಲ್ಪ ನೀರು ಈಗ ವ್ಯಯ ಮಾಡೋದು ಹೆಚ್ಚಾಗ್ತಾ ಇದೆ ಆದ್ದರಿಂದ ಅವು ನೀರಿನ ವ್ಯಯ ಆಗ್ಬಾರಂಥ ಇವುಗಳ ಒಂದು ಪರಿಕಲ್ಪನೆ ನಮಗೆ ಬರಲಿ ಅಂತ ಹೇಳಿ ಈ ದಿನಗಳನ್ನ ಆಚರಣೆ ಮಾಡ್ತಾರೆ ಹಾಗೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡರಿಂದ ಆಚರಣೆ ಮಾಡ್ತಾರೆ ಹಾಗೆ ಇದನ್ನು ಎಷ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿದರು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಆಚರಣೆ ಮಾರ್ಚ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಅಲ್ಲಿಂದ ಆಚರಣೆ ಮಾಡಿದರು ಅಂತ ಹೇಳ್ಬೋದು ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡರಿಂದ ಇದನ್ನು ಆಚರಣೆ ಮಾಡಿದ್ರಲ್ಲ ಇದರ ಏನು ಗ್ರೌಂಡ್ ವಾಟರ್ ಮೇಕಿಂಗ್ ದ ಇನ್ವಿಜೆಬಲ್ ಆ್ಯಂಡ್ ವಿಜೇಬಲ್ ಇದರ ಥೀಮ್ನಪಿಡ್ಕೊಳ್ಳಿ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಆಗಿ ಕೇಳೋದೆಲ್ಲ ಇದನ್ನೇ ಏನಂತ ಕೇಳ್ತಾರೆ ಇಂಗ್ಲೀಷ್ನಲ್ಲಿ ಥೀಮ್ ಅಂತ ಕೇಳ್ತಾರೆ ಇಲ್ಲ ಕನ್ನಡದಲ್ಲಿ ಥೀಮ್ ಅಂತ ಕೇಳ್ಬೋದು ಆದ್ರೆ ಘೋಷಣಾ ವಾಕ್ಯ ಅಂತ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಫಾರೆ ಅಂತಾರಾಷ್ಟ್ರೀಯ ಎರಡನೇ ದಿನದ ಥೀಮ್ ಇಲ್ಲಿದೆ ಫಾರೆಸ್ಟ್ ಆ್ಯಂಡ್ ಸಸ್ಟೇನೇಬಲ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇದರ ಥೀಮು ಹಾಗೆ ನಮ್ಮ ವಿಶ್ವ ಜಲ ದಿನ ಎರಡು ಸಾವಿರದ ಇಪ್ಪತ್ತೆರಡರ ಥೀಮು ಗ್ರೌಂಡ್ ವಾಟರ್ ಮೇಕಿಂಗ್ ದ ಇನ್ವಿಜಿಬಲ್ ಆ್ಯಂಡ್ ವಿಜಿಬಲ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನು ಮುಂದೆ ಇದೆ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ಹೀಗೆ ಎರಡನೇ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು ಹಾಗೆ ನಮ್ಮ ನೀರು ಅಂತಾರಾಷ್ಟ್ರೀಯ ನೀರಿನ ದಿನಾಚರಣೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಜಿ ಕೆ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷವನ್ನು ಎರಡು ಸಾವಿರದ ಮೂರು ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷ ಪಿ ಸಿ ಎಲ್ಲಿ ಕೇಳ್ಬೋದು ಹಾಗೆ ಎಸ್ ಡಿ ಎಲ್ಲಿ ಕೇಳ್ಬೋದು ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷ ಎರಡು ಸಾವಿರದ ಮೂರು ಅಂತಾರಾಷ್ಟ್ರೀಯ ಜಲ ಸಹಕಾರಿ ವರ್ಷ ಎರಡು ಸಾವಿರದ ಹದಿಮೂರು ಕರ್ನಾಟಕದಲ್ಲಿ ಜಲವರ್ಷ ಈಗ ಎಲ್ಲ ಅಂತಾರಾಷ್ಟ್ರೀಯಲ್ಲಿ ಅಂತ ನೋಡಿದರೆ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷ ಎರಡು ಸಾವಿರದ ಮೂರು ಅಂತಾರಾಷ್ಟ್ರೀಯ ಜಲ ಸಹಕಾರಿ ವರ್ಷ ಎರಡು ಸಾವಿರದ ಹದಿಮೂರು ಹಾಗೆ ಕರ್ನಾಟಕದಲ್ಲಿ ಜಲವರ್ಷ ಅಂತ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಂದು ನಮ್ಮ ಕರ್ನಾಟಕದಲ್ಲಿ ಜಲವರ್ಷವನ್ನು ಎರಡು ಸಾವಿರದ ಹತ್ತೊಂಬತ್ತಾಗಿದೆ ಹಾಗೆ ಈ ಇದನ್ನು ತೆಗೆದುಕೊಂಡ್ರೆ ಇದು ನಮ್ಮ ಜಲ ದಿನಾಚರಣೆ ತೆಗೆದುಕೊಂಡ್ರೆ ಹಾಗೆ ವಿಶ್ವ ಜಲವೇದಿಕೆ ಅಂತ ವರ್ಲ್ಡ್ ವಾಟರ್ ಫೋರಮ್ನ ಮಾಡ್ತಾರೆ ಇದು ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ನಡೀತದೆ ಅದು ಆದರೆ ಇದು ಪ್ರಾರಂಭವಾಗಿದೆ ಅಲ್ಲಿ ಮೊದಲನೇ ವಿಶ್ವ ಜಲವೇದಿಕೆ ನಡೆದಿದ್ದು ಮೊರೊಕ್ಕೊ ದೇಶದ ಮರ್ಕೋಶ್ ಎಂಬಲ್ಲಿ ಮೊರೊಕ್ಕೊ ದೇಶದ ಮರ್ಕೋ ಎಂಬಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಗ್ತದೆ ಅದು ಹಾಗೂ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಇಲ್ಲಿ ರೌಂಡ್ ಹಾಕಿದಂಥ ಪಾಯಿಂಟ್ನ ಗಮನಿಸಬೇಕು ಫ್ರೆಂಡ್ಸ್ ವಿಶ್ವ ಜಲವೇದಿಕೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಹಾಗೆ ಮೊದಲ ವಿಶ್ವ ಜಲವೇದಿಕೆ ನಡೆದಿದ್ದು ಮೊರೊಕ್ಕೊ ದೇಶದ ಮರ್ಕೋಶ ಎಂಬಲಿ ನೆನಪಿಟ್ಕೊಳ್ಳಿ ಸರಿಯಾಗಿ ನೆನಪಿಟ್ಕೊಳ್ಳಿ ಮೊರೊಕ್ಕೊ ದೇಶದ ಮರ್ಕೋಶ್ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಡೆಯಿತು ಹಾಗೆ ಇದು ಈ ವರ್ಷ ನಡೆದಿಲ್ಲ ಆದರೆ ಹೋದ ವರ್ಷ ನಡೆದಿದೆ ಅದನ್ನು ಜಿ ಕೇರ್ ತೆಗೆದುಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂಬತ್ತನೇ ಅಂದರೆ ಮೂರು ವರ್ಷಕ್ಕೆ ಹತ್ತೊಂಬತ್ತು ತೊಂಬತ್ತು ವರ್ಷ ಆಗಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತದೆ ಒಂಬತ್ತನೇ ವಿಶ್ವ ಜಲವೇದಿಕೆ ಈ ಎಲ್ಲಿ ನಡೀತದೆ ಅಂದರೆ ಶನಿಗಲ್ ದೇಶದ ಧಾಕಾರ್ ಎಂಬಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಶನಿಗಲ್ ದೇಶದ ಧಾಕಾರ ಎಂಬಲ್ಲಿ ಹಾಗೆ ಈಗ ವಿಶ್ವ ಒಂದು ಥೀಮ್ ಇರಬೇಕಲ್ಲ ಈ ವರ್ಷದ್ದು ಒಂದು ಥೀಮ್ ಕೊಟ್ಟಿದ್ದಾರೆ ವಾಟರ್ ಸೆಕ್ಯೂರಿಟಿ ಫಾರ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಅಂತಾರಾಷ್ಟ್ರೀಯ ಅರಣ್ಯ ದಿನ ಎರಡು ಸಾವಿರದ ಇಪ್ಪತ್ತೆರಡರ ಥೀಮೇನು ಫಾರೆಸ್ಟ್ ಆ್ಯಂಡ್ ಸಸ್ಟೇನೇಬಲ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಜಲ ದಿನದ ಒಂದು ಇದೆ ಗ್ರೌಂಡ್ ವಾಟರ್ ಮೇಕಿಂಗ್ ದ ಇನ್ವಿಜಿಬಲ್ ಆ್ಯಂಡ್ ವಿಜಿಬಲ್ ಅಂತ ಇದೆ ಹಾಗೆ ಜಲವೇದಿಕೆ ನೆನಪಿಟ್ಕೊಳ್ಳಿ ವಿಶ್ವ ಜಲವೇದಿಕೆ ವರ್ಲ್ಡ್ ವಾಟರ್ ಫೋರಮ್ದೊಂದು ಘೋಷಣೆ ವಾಕ್ಯ ಅಥವಾ ಥೀಮ್ ಇದೆ ವಾಟರ್ ಸೆಕ್ಯುರಿಟಿ ಫಾರ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್ ನೆನಪಿಟ್ಕೊಳ್ಳಿ ಸರಿಯಾಗಿ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ನ್ಯೂಸು ಇಂಪಾರ್ಟೆಂಟು ಆಸ್ಟ್ರೇಲಿಯಾ ಮತ್ತು ಮನೆ ಮೊನ್ನೆ ಕರೆಂಟ್ ಅಫೇರ್ಸ್ನಲ್ಲಿ ಹೇಳಿದೆ ಆಸ್ಟ್ರೇಲಿಯಾದ ಸ್ಕಾಟ್ ಮಾರಿಸನ್ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆದವರು ನಮ್ಮ ಭಾರತದ ಪ್ರಧಾನಮಂತ್ರಿ ಜೊತೆ ಒಂದು ಏನು ವರ್ಚುವಲ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ನ ಅರೇಂಜ್ ಮಾಡ್ಕೊಂಡಿದ್ದರು ಅಲ್ಲಿ ಏನು ಮಾತಾಡಿ ನಮ್ಮ ಭಾರತಕ್ಕೆ ಅಲ್ಲಿಂದ ಇಪ್ ಆಸ್ಟ್ರೇಲಿಯಾದಿಂದ ಇಪ್ಪತ್ತೊಂಬತ್ತು ಕಲಾಕೃತಿಗಳು ಅಂದರೆ ನಮ್ಮ ಪ್ರಾಚೀನ ಕಲಾಕೃತಿಗಳು ತರಿಸ್ಕೊಂಡಿದ್ದಾರೆ ಇದು ನೆನಪಿಟ್ಟುಕೊಳ್ಳಿ ಇಪ್ಪತ್ತೊಂಬತ್ತು ಕಲಾಕೃತಿಗಳು ಎಷ್ಟು ಕಲಾಕೃತಿಗಳನ್ನು ವರ್ಚುವಲ್ ಮೀಟಿಂಗ್ ಎಲ್ಲಿ ನಡೆಯುತ್ತಂತ ಕೇಳ್ಬೋದು ಅಥವಾ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ಬೋದು ವರ್ಚುವಲ್ ಮೀಟಿಂಗ್ ಯಾರ್ಯಾರ ಮಧ್ಯೆ ನಡೆಯಿತು ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನಲ್ಲಿ ನಡೆದ ಶುರುಂಗಸಭೆ ಯಾರೇ ಆರಂಭದಲ್ಲಿ ನಡೆಯಿತು ವರ್ಚುವಲ್ ಮೀಟಿಂಗ್ ನಡೀತಿದೆ ಅಂತ ಕೇಳ್ತಾರೆ ಹಾಗೆ ಆ ವರ್ಚುವಲ್ ಮೀಟಿಂಗ್ ನಡೆದಾದಂಥ ಒಂದು ಸಂಭಾಷಣೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಭಾರತಕ್ಕೆ ಮರಳಿದ ಇಪ್ಪತ್ತೊಂಬತ್ತು ಅಂತ ಕೊಡ್ತಾರೆ ಭಾರತಕ್ಕೆ ಮರಳಿದ ಅಲ್ಲಿಯ ಜನರು ಅಂತ ಕೊಡ್ತಾರೆ ಅಲ್ಲಿಯ ಜನರಿಂದ ಅಲ್ಲಿಗೆ ಸಪೋರ್ಟ್ ಹಿಂಗೆ ಅಂತ ವಾಕ್ಯವನ್ನು ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ನಾವು ಸರಿಯಾಗಿ ನೆಂಟ್ಕೋಬೇಕು ಇಪ್ಪತ್ತೊಂಬತ್ತು ಕಲಾಕೃತಿಗಳನ್ನ ಅಲ್ಲಿಂದ ತಚ್ಕೊಂಡ್ರು ಯಾವ ದೇಶದಿಂದ ಆಸ್ಟ್ರೇಲಿಯಾ ದೇಶದಿಂದ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಆದ್ರೆ ಸ್ಕಾಟ್ ಮಾರಿಸನ್ ನೆನ್ಪಿಟ್ಕೊಳ್ಳಿ ಸರಿಯಾಗಿ ಸ್ಕಾಟ್ ಮಾರಿಸನ್ ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ ನಮ್ಮ ನಮ್ಮ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಎಲ್ಲರಿಗೂ ಗೊತ್ತು ಹಾಗೆ ಬಗ್ಗು ಅವು ಯಾವ್ಯಾವ ಕಲಾಕೃತಿಗಳನ್ನ ತೆಗೆದುಕೊಂಡ್ರು ಯಾವ ಮೂರ್ತಿಗಳನ್ನ ಅಂದರೆ ಭಗವಾನ್ ವಿಷ್ಣು ಜೈನ ಸಂಪ್ರದಾಯಕ್ಕೆ ಸೇರಿರುವ ಪ್ರಾಚೀನ ಕಲಾಕೃತಿಗಳು ಇಪ್ಪತ್ತೊಂಬತ್ತು ಪ್ರಾಚೀನ ಕಲಾಕೃತಿಗಳನ್ನ ಅಲ್ಲಿಂದ ತರಿಸ್ಕೊತಾರೆ ನೆನಪಿಟ್ಟುಕೊಳ್ಳಿ ಸರಿಯಾಗಿ ಸ್ಕಾಟ್ ಮಾರಿಸನ್ ಜೊತೆ ಮಾರ್ಚ್ ಇಪ್ಪತ್ತರಂದು ಇದನ್ನಿತ್ತು ಇಪ್ಪತ್ತೊಂದರಂದು ವರ್ಚುವಲ್ ಮೀಟಿಂಗ್ ಇತ್ತು ವರ್ಚುವಲ್ ಮೀಟಿಂಗ್ ಮೀಟಿಂಗ್ ಇತ್ತು ಮೀಟಿಂಗಲ್ಲಿ ಮಾತಾಡಿ ನಮ್ಮ ಮಾತಾಡುವಾಗ ಆಸ್ಟ್ರೇಲಿಯಾದಿಂದ ನಮ್ಮ ನಮ್ಮ ಭಾರತ ದೇಶದ ಪ್ರಲಾಕೃತಿಗಳು ಅಲ್ಲಿದ್ದವು ಅಲ್ಲಿಂದ ಇದು ತರಿಸ್ಕೊಂಡ್ರು ಇಪ್ಪತ್ತೊಂಬತ್ತು ಅವು ಯಾವ ಅಂದ್ರೆ ಭಗವಾನ್ ವಿಷ್ಣು ಮತ್ತು ಜೈನ ಸಂಪ್ರದಾಯಕ್ಕೆ ಇಪ್ಪತ್ತ್ಮೂರು ಪ್ರಾಚೀನ ಕಲಾಕೃತಿಗಳನ್ನ ತಚ್ಕೊಂಡ್ರು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದರೆ ಪಿ ಎಸ್ ಐಯಲ್ಲಿ ಭಗವಾನ್ ವಿಷ್ಣು ಮತ್ತು ಜೈನ ಸಂಪ್ರದಾಯಕ್ಕೆ ಸೇರಿರುವ ಪ್ರಾಚೀನ ಕಲಾಕೃತಿಗಳಂತ ಹೇಳ್ತಾರೆ ಹಾಗೆ ಆ ಬೇರೆ ಬೇರೆ ಶಿವನ ಮೂರ್ತಿಗಳಂತ ಒಂದು ಕೊಡ್ಬೋದು ಹಾಗೆ ಇಲ್ಲಾಂದರೆ ಸೈವರ ಅಂತ ಇಂಥ ಮೂರ್ತಿಗಳಂತ ಕೊಡ್ತಾರೆ ಆದರೆ ನಾವು ಸರಿಯಾಗಿ ಉತ್ತರ ಏನು ಹಾಕಬೇಕು ಭಗವಾನ್ ವಿಷ್ಣು ಮತ್ತು ಜೈನ ಸಂಪ್ರದಾಯಕ್ಕೆ ಸೇರಿರುವ ಪ್ರಾಚೀನ ಕಲಾಕೃತಿಗಳಂತ ಹಾಕಬೇಕು ಹಾಗೆ ಚೀನಾದ ನೂರ ಮೂವತ್ತೆರಡು ಅಂದರೆ ಒಂದು ನೂರ ಮೂವತ್ತೆರಡು ಒನ್ ತರ್ಟಿ ಟು ಜನರಿದ್ದ ವಿಮಾನ ಪತನ ಇದು ಯಾಕೆ ಬೇಕಂತರ ಇರಲಿ ನಾಲೇಜು ಹೇಳಕ್ಕೆ ಬರೋಲ್ಲ ಎಲ್ಲಿ ಕ್ವೆಶನ್ ಕೇಳ್ತಾರೆ ಅಂತ ಒಂದು ನೂರ ಮೂವತ್ತೆರಡು ಜನರಿದ್ದ ವಿಮಾನ ಪತನವಾಗಿದೆ ಫ್ರೆಂಡ್ಸ್ ಹಾಗೆ ಇದು ವಿಮಾನದ ಹೆಸರೇನು ಇದು ಯಾವ ಕಂಪ್ನಿದು ಅಂತ ಸ್ವಲ್ಪ ನೋಡಿಬಿಡೋಣ ನಾ ಜಿ ಕೆ ಈಸ್ಟರ್ನ್ ಏರ್ಲೈನ್ಸ್ ಕಂಪ್ನಿ ಹೆಸರು ಈಸ್ಟರ್ನ್ ಏರ್ಲೈನ್ಸ್ ಹಾಗೆ ಬೋಯಿಂಗ್ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಆ್ಯಂಡ್ ಏಯ್ಟ್ ಹಂಡ್ರೆಡ್ ವಿಮಾನ ಹೆಸರು ಬೋಯಿಂಗ್ ಸೆವೆನ್ ತರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ವಿಮಾನ ಈಸ್ಟರ್ನ್ ಏರ್ಲೈನ್ಸ್ ಕಂಪ್ನಿಯಿಂದ ಹಾಗೆ ಇದೆ ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು ಅಂದರೆ ನೈಋತ್ಯ ಚೀನಾದಿಂದ ಯುನಾನ್ ಪ್ರಾಂತ್ಯದ ನೈಋತ್ಯ ಚೀನಾದ ಯುನಾನ್ ಪ್ರಾಂತ್ಯದ ರಾಜಧಾನಿಯಾದಂಥ ಕುನ್ಮಿಂಗ್ ನೆನ್ಪಿಟ್ಕೊಳ್ಳಿ ಇದಕ್ಕಿಂತ ಇದು ಕುನ್ಮಿಂಗ್ ಪ್ರದೇಶದಿಂದ ಗುವಾಂಗ್ ಡಾಂಗ್ ಪ್ರಾಂತ್ಯದ ರಾಜಧಾನಿಯಾದ ಗುವಾಂಗ್ ಜೌಗೆ ಇಲ್ಲಿಂದ ಕುನ್ಮಿಂಗ್ನಿಂದ ಗುವಾಂಗ್ ಜೌಗೆ ಇಷ್ಟಂತರೂ ಪರಿಪೂರ್ಣವಾಗಿ ನೆನ್ಪಿಟ್ಕೋಬೇಕು ಯಾಕಂದರೆ ಇರಲಿ ಅಂತ ಹೇಳಿದ್ದೆ ನೈಋತ್ಯ ಚೀನಾದ ಯುನಾನ್ ಪ್ರಾಂತ್ಯದಿಂದ ನೈಋತ್ಯ ಚೀನಾದ ಯುನಾನ ಪ್ರಾಂತ್ಯದಿಂದ ಕುಣ್ ಮಿಂಗ್ನಿಂದ ಡಾಂಗ್ ಪ್ರಾಂತ್ಯದ ಕುಣ್ ಜೌಗೆ ಹೊರಡಿತ್ತು ಸರಿಯಾಗಿ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನ್ಯೂಸ್ ಪೇಪರಲ್ಲಿ ಪ್ರಜಾವಾಣಿ ಆಗಲಿ ಹಿಂದೂ ಹಿಂದೂದಲ್ಲಾಗಲಿ ಕೊಟ್ಟಿದ್ದರು ಸುಮ್ಮನೆ ತೆಕ್ಕೊಂಡ ತೆಕ್ಕ ಅಟಲ್ ಪಿಂಚಣಿ ಯೋಜನೆ ಕ್ವಶನ್ ಕೇಳಿದ್ರು ಕೇಳ್ಬೋದು ಯೋಜನೆಗಳ ಬಗ್ಗೆ ಕೊಟ್ಟಿದ್ದರು ಅಂತ ನಾವು ತೆಗಿಕೊಂಡಿದ್ದೀನಿ ಜಿ ಕೆ ಅಂತ ಇರಲಿ ಅಂತ ಹೇಳಿ ಹಾಗೆ ಈ ಇದರ ಅಟಲ್ ಪಿಂಚಣಿ ಯೋಜನೆಯನ್ನು ಚಾಲನೆವಾಗಿ ನೀಡಿದ್ರು ಎರಡು ಸಾವಿರದ ಹದಿನೈದು ಮೇ ಒಂಬತ್ತರಂದು ಏನ್ಪಿಟ್ಬಿಟ್ಟು ಫ್ರೆಂಡ್ಸ್ ಎರಡು ಸಾವಿರದ ಹದಿನೈದು ಮೇ ಒಂಬತ್ತರಂದು ಇದನ್ನು ಚಾಲನೆ ನೀಡ್ತಾರೆ ಹಾಗೆ ಇದು ಅನ್ವಯ ಯಾರಿಗಾಗುತ್ತೆ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದವರೆಗೆ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಅಂದರೆ ನಮಗೆಲ್ಲ ಬರುತ್ತೆ ಅಂತ ಅಲ್ಲ ಯಾರು ಪ್ರೈವೇಟ್ ಸೆಕ್ಟರ್ನಲ್ಲಿ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ನಲ್ಲಿ ವರ್ಕರ್ಸ್ ಇರ್ತಾರೋ ಅವರಿಗೆ ಮಾತ್ರ ಇದೇನಾಗತ್ತೆ ಅನ್ವಯಿಸುತ್ತೆ ಪ್ರೈವೇಟ್ ಸೆಕ್ಟರ್ನ ವರ್ಕರ್ ವರ್ಕರ್ಸ್ಗೆ ಸ್ವಲ್ಪ ಸರ್ಕಾರದ ಏನು ಇದ್ರ ಸೌಲಭ್ಯವಿರಲಿ ಅಂತ ಹೇಳಿ ಅಟಲ್ ಪಿಂಚಣಿ ಯೋಜನೆ ಜಾರಿಗೆ ತಂದರೆ ಪ್ರತಿ ತಿಂಗಳ ಎಷ್ಟಂದರೆ ಒಂದು ಸಾವಿರದಿಂದ ಐದು ಸಾವಿರ ಯಾಕೆಂದರೆ ಅವರವರ ಹುದ್ದೆಗಳ ಮ್ಯಾಗಿರುತ್ತೆ ಕಡಿಮೆ ಹುದ್ದೆಗಳಿದ್ದವ್ರಿಗೆ ಅಮೌಂಟ್ ಹೆಚ್ಚು ಬರುತ್ತೆ ಸ್ವಲ್ಪ ಹೈಯೆಸ್ಟ್ ಇನ್ಕಮ್ ಇರೋರಿಗೆ ಕಡಿಮೆ ಬರುತ್ತೆ ಸರಿಯಾಗಿ ನೆನಪು ಪ್ರತಿ ತಿಂಗಳು ಒಂದು ಸಾವಿರದಿಂದ ಐದು ಸಾವಿರ ಅನ್ವಯ ಆಗೋದು ಹದಿನೆಂಟರಿಂದ ನಲವತ್ತು ವಯಸ್ಸಿನವರೆಗೆ ಚಾಲನೆ ನೀಡಿದ್ದಾನೆ ಅದು ಎರಡು ಸಾವಿರದ ಹದಿನೈದು ಮೇ ಒಂಬತ್ತರಿಂದ ಹಾಗೆ ಇನ್ನೊಂದು ಅರವತ್ತು ವರ್ಷದ ನಂತರ ಈಗ ಸದ್ಯಕ್ಕೆ ಅವ ಅರವತ್ತು ವರ್ಷದ ನಂತರ ಜೀವಿತಾವಧಿಗೆ ಪೆನ್ಷನ್ ಅಂತ ನೀಡ್ತಾರಲ್ಲ ಸರ್ಕಾರದವರಿಗೆ ಅವರು ಸರಿಯಾಗಿ ಈಗ ಎಷ್ಟಿದ್ದಾರೆ ಅಂದರೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿಗಿಂತ ಅಧಿಕವಾಗಿದ್ದಾರೆ ಅರವತ್ತು ವರ್ಷದ ನಂತರ ಪೆನ್ಷನ್ ನೀಡ್ತಾರಲ್ಲ ಅವರಿಗೆ ಸರಾಸರಿ ಸದ್ಯದ ಸಂಖ್ಯೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿಗಿಂತ ಅಧಿಕವಾಗಿದ್ದಾರೆ ಇನ್ನೊಂದು ನ್ಯೂಸು ಮೊನ್ನೆ ಹೇಳಿದ್ದೆ ಮೊನ್ನೆ ಕರೆಂಟ್ ಅಫೇರ್ಸಲ್ಲಿ ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದೆ ಜಪಾನ್ನ ಪ್ರಧಾನಮಂತ್ರಿ ಪ್ಯೂಮಿಯಾ ಕಿಸಿಿಡಾ ನೆನ್ಪಿಟ್ಕೊಳ್ಳಿ ಪ್ಯೂಮಿಯಾ ಕಿಶಿಡಾ ಪ್ಯೂಮಿಯಾ ಕಿಶಿಡ ಅವರು ಭಾರತಕ್ಕೆ ಭೇಟಿ ನೀಡಿದರು ಅಲ್ಲಿ ಏನೋ ಒಪ್ಪಂದಗಳನ್ನ ಆರು ಒಪ್ಪಂದಗಳಿಗೆ ಸಹಿ ಹಾಕಿದ್ದೆ ಜಪಾನ್ ಮತ್ತು ಭಾರತ ಅಂತ ಜಪಾನ್ ಮತ್ತು ಭಾರತ ಆರು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಭಾರತದವರು ತ್ರೀ ಪಾಯಿಂಟ್ ಟು ಲಕ್ಷ ಕೋಟಿ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಹೂಡಿಕೆ ಮಾಡಿದ್ದಾರೆ ಅದು ಎನ್ನಲ್ಲಿ ಅಂದರೆ ಇದು ಜಪಾನ್ ಕರೆನ್ಸಿ ಎನ್ ನೆನ್ಪಿಟ್ ಸರಿಯಾಗಿ ನೆನ್ಪಿಟ್ ಫ್ರೆಂಡ್ಸ್ ಜಪಾನ್ ಕರೆನ್ಸಿ ಎನ್ ಐದು ಐದು ಟ್ರಿಲಿಯನ್ ಎನ್ ಅಂತ ಐದು ಟ್ರಿಲಿಯನ್ ಎನ್ ಜಪಾನ್ ಕರೆನ್ಸಿ ಹಾಗೆ ನಮ್ಮ ಇಂಡಿಯನ್ ರುಪಿ ರುಪೀಸ್ ಇದೆಯಲ್ಲ ಅಮೇರಿಕನ್ ಡಾಲರ್ ಯು ಎಸ್ ಡಿ ಹಾಗೆ ಇದು ಎನ್ ಕರೆನ್ಸಿಯಲ್ಲಿ ಐದು ಟ್ರಿಲಿಯನ್ ಆಗುತ್ತೆ ಅಂತ ಹೇಳಿ ಇದು ಸ್ಪೋರ್ಟ್ಸ್ ನ್ಯೂಸ್ ಏನ್ಬಿಟ್ಕೊಳ್ಳಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ನ್ಯೂಸ್ ಎರಡು ಸ ಈಗ ಮೂರು ದಿನದಲ್ಲಾದಂಥ ಸ್ಪೋರ್ಟ್ಸ್ ನ್ಯೂಸು ಎರಡು ಸಾವಿರದ ಇಪ್ಪತ್ತೆರಡರ ಹದಿನೆಂಟನೇ ವಿಶ್ವ ಅಥ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟನೇ ವಿಶ್ವಕಪ್ ವಿಶ್ವ ಅಥ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಇದು ನಡೆದ ಸ್ಥಳ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಎರಡು ಸಾವಿರದ ಹದಿನೆಂಟನೇ ವಿಶ್ವ ಅಥ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಇದು ನಡೆದ ಸ್ಥಳ ಸರ್ಬಿಯಾ ದೇಶದ ಬೆಲ್ಗ್ರೆಡ್ ಸರ್ಬಿಯಾ ದೇಶದ ಬೆಲ್ಗ್ರೆಡ್ ಎಂಬ ಸ್ಥಳದಲ್ಲಿ ಇದು ನಡೆದಿದೆ ಫ್ರೆಂಡ್ಸ್ ಹಾಗೆ ಉಕ್ರೇನ್ ದೇಶದ ಹೈ ಜಂಪ್ ಆಟಗಾರ್ತಿ ಎರೋಸ್ಲೋವಾ ಮೋಚಿಕ್ ಅವರು ಚಾಂಪಿಯನ್ಶಿಪ್ ಅಂದರೆ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಯಾರು ಉಕ್ರೇನ್ ದೇಶದ ಹೈ ಜಂಪ್ ಆಟಗಾರ್ತಿ ಎರೋಸ್ಲೋವಾ ಮೊಹುಚಿಕ್ ಅವರು ಬಂಗಾರದ ಪದಕ ಅಂದರೆ ಚಿನ್ನದ ಪದಕವನ್ನು ಪ್ರಥಮ ಸ್ಥಾನ ಪಡೆದಿದ್ದಾರೆ ನೋಡಿ ಫ್ರೆಂಡ್ಸ್ ಉಕ್ರೇನಲ್ಲಿ ರಷ್ಯಾದಲ್ಲಿ ಅಷ್ಟೆಲ್ಲ ಇದ್ದರು ನೋಡಿ ಎಷ್ಟೊಂದು ಹೆಮ್ಮೆ ಆಟಗಾರ್ತಿ ಒಳಿಗೊಂದು ನನ್ನ ಸಲಾಂ ಅಂತ ಹೇಳ್ತಾ ಹಾಗೆ ಈಗ ಹದಿನೆಂಟನೇ ವಿಶ್ವ ಅಥ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲಿ ನಡೆದಿದೆ ಸರ್ಬಿಯಾ ದೇಶದ ಬಿಲ್ಗರ್ಡ್ ಎಂಬ ದೇಶದಲ್ಲಿ ನಡೆದಿದೆ ಆದರೆ ಮುಂದಿಂದು ಡೇಟ್ ಬಿಟ್ಟಿದ್ದಾರೆ ಹತ್ತೊಂಬತ್ತನೇದು ಹತ್ತೊಂಬತ್ತನೇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆಯುವಂಥದ್ದು ಚೀನಾ ದೇಶದ ನಾಜಿಂಗ್ನಲ್ಲಿ ನಡೆಯುತ್ತದೆ ನೆನಪಿಟ್ಕೊಳ್ಳಿ ಚೀನಾ ದೇಶದ ನಾಜಿಂಗ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಹತ್ತೊಂಬತ್ತನೇ ವಿಶ್ವ ಅತ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲಿ ನಡೀತಿದೆ ಅಂತ ಕ್ವಶನ್ ಕೇಳಿದರೆ ಚೀನಾ ದೇಶದ ನಾಜಿಂಗ್ನಲ್ಲಿ ಹಾಗೆ ಇಪ್ಪತ್ತನೇ ಇಪ್ಪತ್ತನೇದು ಬಿಟ್ಟಿದ್ದಾರೆ ಡೇಟು ಹತ್ತೊಂಬತ್ತನೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಅತ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯುವ ದೇಶ ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸೋ ಸರಿಯಾಗಿ ನೆನಪಿಟ್ಕೊಳ್ಳಿ ಗ್ಲಾ ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸೋ ಹತ್ತೊಂಬತ್ತನೇದು ಚೀನಾ ದೇಶದ ನಜಿಂಗ್ನಲ್ಲಿ ನಡೀತೈತಿ ಇಪ್ಪತ್ತನೇದು ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸೋದಲ್ಲಿ ನಡೀತೈತಿ ನನ್ನ ಸರಿಯಾಗಿ ಅಥ್ಲೆಟಿಕ್ ಒಳಾಂಗಣ ಚಾಂಪಿಯನ್ಶಿಪ್ ಈ ವರ್ಷ ಪಸ್ಟ್ ಯಾರಾಗಿದ್ದಾರೆ ಉಕ್ರೇನ್ ದೇಶದ ಹೈ ಜಂಪ್ ಆಟಗಾರ್ತಿ ಏರೋ ಸ್ಲೋವಾ ಮೌಚುಕ್ ಬಂಗಾರದ ಪದಕವನ್ನು ನಡೀತಿದ್ದಾರೆ ಹಾಗೆ ಇನ್ನೊಂದು ಸ್ಪೋರ್ಟ್ಸ್ ನ್ಯೂಸು ಹತ್ತೊಂಬತ್ತನೇ ಏಷಿಯನ್ ಹಂಡ್ರೆಡ್ ಯು ಪಿ ಬ್ರಿಡಿಯರ್ಡ್ಸ್ ಚಾಂಪಿಯನ್ಶಿಪ್ ಅಂದರೆ ಬ್ರಿಡಿಯರ್ಸ್ ಆಟ ಅಂದರೆ ಈಗ ಟೇಬಲ್ ಇರುತ್ತೆ ಕೋಲ್ನಿಂದ ಅವು ಬಾಲ್ನ ಹೊಡಿತಾರಲ್ಲ ಅದೇ ಬಿಲಿಯರ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ನಡೆದ ಸ್ಥಳ ಯಾವ ದೇಶದಲ್ಲಿ ನಡೀತು ಹತ್ತೊಂಬತ್ತನೇ ಏಷ್ಯನ್ ಯು ಪಿ ಹಂಡ್ರೆಡ್ ಯು ಪಿ ಬಿಲಿಯಡ್ಸ್ ಚಾಂಪಿಯನ್ಶಿಪ್ ಕತಾರ್ ದೇಶದ ದೋಹಾ ಹಾಗೆ ಇನ್ನೊಂದು ಪಾಯಿಂಟು ಈ ದೋಹಾ ಈ ಕತಾರ್ ದೇಶದ ಕ್ಯಾಪಿಟಲ್ ಸಿಟಿ ಅಂದರೆ ರಾಜಧಾನಿ ಕ್ಯಾಪಿಟಲ್ ಸಿಟಿ ಅಂದರೆ ರಾಜಧಾನಿ ಹಾಗೆ ಏಷ್ಯಾ ಕಪ್ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಏನ್ಪಿಟ್ಕೊಳ್ಳಿ ಏಷ್ಯಾ ಕಪ್ ಟಿ ಕ್ರಿಕೆಟ್ ಸಾರಿ ಇಲ್ಲಿ ಹತ್ತೊಂಬತ್ತನೇ ಏಷ್ಯನ್ ಯು ಪಿ ವಿಲಿಯರ್ಸ್ನಲ್ಲಿ ಚಾಂಪಿಯನ್ಶಿಪ್ ಆದವರು ಚಾಂಪಿಯನ್ ಆದವರು ಪಂಕಜ್ ಅಡ್ವಾಣಿ ಇವರು ಎಂಟನೇ ಬಾರಿ ಇದು ಈ ಸಲ ಗೆದ್ದಿದ್ರು ಎಂಟನೇ ಬಾರಿ ಎಂದು ಮಾಹಿತಿ ಇದೆ ಚಾಂಪಿಯನ್ ಪ್ರಥಮ ಸ್ಥಾನ ಹಾಗೆ ಸೆಕೆಂಡ್ ರನ್ನರ್ ಅಪ್ ಆದವರು ಧ್ರುವ ಸಿಡ್ವಾಲ್ ಅಂತ ಇಬ್ಬರೂ ನಮ್ಮ ಭಾರತ ದೇಶದವರು ನಮ್ಮ ಹೆಮ್ಮೆ ಪಂಕಜ್ ಅಡ್ವಾಣಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಧ್ರುವ ಸಿಡ್ವಾಲ್ ರನ್ನರ್ ಅಪ್ ಆಗಿದ್ದಾರೆ ಹಾಗೆ ಇವರಿಬ್ಬರು ಮೂಲತಃ ಭಾರತದವರು ಭಾರತದವರು ಹಾಗೆ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೆರಡು ನಡೆಯುವ ದಿನಾಂಕವನ್ನು ಪ್ರಕಟಿಸಿದ್ದಾರೆ ಎರಡು ಸಾವಿರದ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹನ್ನೊಂದರವರೆಗೆ ನಡೆಯುತ್ತದೆ ಅಂತ ಮುಂದಿನ ದಿನಾಂಕವನ್ನು ಅದು ಹಾಗೆ ಯಾವ ಸ್ಥಳದಲ್ಲಿ ಅಂತ ಹೇಳಿದರೆ ಶ್ರೀಲಂಕಾ ದೇಶದಲ್ಲಿ ಈಗ ಮುಂಬರುವ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಕೇಳ್ಬೋದು ಅದಕ್ಕಿಂತ ಮುಂಚೆ ಪಿ ಎಸ್ ಎಕ್ಸಾಮ್ ಆದರೆ ಅಲ್ಲಿ ಕೇಳ್ತಕ್ಕಂಥ ಒಂದು ಪ್ರಸ್ತಾಪ ಇದೆ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೆರಡು ನಡೆಯುವ ದಿನಾಂಕ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹನ್ನೊಂದರವರೆಗೆ ಯಾವ ಸ್ಥಳ ಅಂತ ಕೇಳಿದರೆ ಶ್ರೀಲಂಕಾ ವಿಶ್ವ ಐಸ್ ಹಾಕಿ ಚಾಂಪಿಯನ್ಶಿಪ್ ನೆನಪಿಟ್ಟು ಫ್ರೆಂಡ್ಸ್ ವಿಶ್ವ ಐಸ್ ಐಸ್ ಹಾಕಿ ಅಂದರೆ ಹಿಮದಲ್ಲಿ ಆಡುವಂಥ ಹಾಕಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಇನ್ನೂ ಮೇದಲ್ಲಿ ನಡೀತದೆ ಇನ್ನೂ ನಡೆದಿಲ್ಲ ಮೇದಲ್ಲಿ ನಡೆಯುತ್ತದೆ ನಡೆಯುವ ದೇಶ ಯಾವ ದೇಶದಲ್ಲಿ ನಡೆಯುತ್ತದೆ ಅಂದರೆ ಪಿನ್ಲ್ಯಾಂಡ್ ದೇಶದ ಎಲ್ಸಂಖ್ಯೆ ಈ ಫಿನ್ಲ್ಯಾಂಡ್ ದೇಶದ ಎಲ್ಸಂಖ್ಯೆ ಇನ್ನೊಂದು ಪಾಯಿಂಟು ಪಿನ್ಲ್ಯಾಂಡ್ ದೇಶದ ಕ್ಯಾಪಿಟಲ್ ಸಿಟಿ ಕ್ಯಾಪಿಟಲ್ ಸಿಟಿ ಎಲ್ಸಂಖ್ಯೆ ನೆನ್ಪಿಟ್ಕೊಳ್ಳಿ ಕಿ ಫಿನ್ಲ್ಯಾಂಡ್ ದೇಶದ ಒಂದು ಕ್ಯಾಪಿಟಲ್ ಸಿಟಿ ಅಂದರೆ ರಾಜಧಾನಿ ಎರ್ಸಂಖ್ಯಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ವಿಶ್ವ ಐಸ್ ಹಾಕಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ನಡೆಯಲಿದೆ ಆಗ ಕರೆಂಟ್ ಅಫೇರ್ಸ್ಗಳು ಹೇಳ್ತೀನಿ ಹಾಗೆ ಚಾಂಪಿಯನ್ಶಿಪ್ನಿಂದ ರಷ್ಯಾ ಮತ್ತು ಬೆಲಾರಸ ದೇಶಗಳನ್ನು ಹೊರ ಹಾಕಿದ್ದಾರೆ ಯಾಕಂದರೆ ಅವು ಅಲ್ಲಿ ಯುದ್ಧ ಮಾಡುವ ಸ್ವಲ್ಪ ಏನೋ ತೊಂದರೆಯಾಗಿ ಇಲ್ಲಿ ಇದರ ಮೇನ್ ಕಮಿಟಿ ಏನಿದೆ ಅದನ್ನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ ಎರಡೂ ದೇಶಗಳನ್ನ ಹೊರ ಹಾಕಬೇಕು ನಮ್ಮ ಚಾಂಪಿಯನ್ಶಿಪ್ನಿಂದ ಹಾಗೆ ಹೊಸ ಎರಡು ದೇಶಗಳಿಗೆ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ದೇಶಗಳಿಗೆ ತಂಡಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದರೆ ಈ ಬೆಲರಸ ದೇಶ ಈ ರಷ್ಯಾ ದೇಶಕ್ಕೆ ತುಂಬ ಸಪೋರ್ಟ್ ದೇಶ ಅದರಿಂದ ಇದನ್ನು ಎರಡೂ ಹೊರ ಹಾಕಿದ್ದಾರೆ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ದೇಶಗಳಿಗೆ ಹೊಸ ಅವಕಾಶ ನೀಡಲಾಗಿದೆ ವಿಶ್ವ ಐಸ್ ಚಾಂಪಿಯನ್ಶಿಪ್ ಐಸಾ ಆಯ್ಕೆಯಲ್ಲಿ ಯಾವ ಹೊಸ ತಂಡಗಳಿಗೆ ಒಂದು ಇದನ್ನು ನೀಡಿದ್ರು ಅಂತ ಕೇಳಿದರೆ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ಯಾವ ಎರಡು ದೇಶಗಳನ್ನು ಹಾಕಂತ ಕೇಳಿದರೆ ರಷ್ಯಾ ಮತ್ತು ಬ್ಯಾಲ ಇಷ್ಟು ಪಾಯಿಂಟ್ ಮಾತ್ರ ಸಖತ್ತಾಗಿ ನೆನ್ಪಿಟ್ಕೋಬೇಕು ಹಾಗೆ ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ರವರು ಮಣಿಪುರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ನೆನ್ಪಿಟ್ಕೊಳ್ಳಿ ಮನೆ ವಚನ ಸ್ವೀಕಾರ ಮಾಡಿದರು ಪಂಚರಾಜ್ಯಗಳ ಎಲೆಕ್ಷನ್ ನಡೆದತ್ತಲ್ಲ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥನ್ ಅವರು ಹೊಳಿ ಹಾಗೆ ಒಳ್ಳೆಯ ಗೆದ್ದು ಬಿ ಜೆ ಪಿ ಪಕ್ಷ ಪಕ್ಷಕ್ಕಿತ್ತು ಇಲ್ಲೂ ಮಣಿಪುರದಲ್ಲೂ ಬಿ ಜೆ ಪಿನೇ ಬಂದಿದೆ ಹಾಗೆ ಗೋವಾ ರಾಜ್ಯದ ಮುಖ್ಯಮಂತ್ರಿ ಈಗೂ ಗೆದ್ದಿದ್ದಾರೆ ಇವರು ಪ್ರಮೋದ್ ಸಾವಂತ್ ಅವರು ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಸ್ವೀಕಾರ ಮಾಡಬಹುದು ಹಾಗೆ ಉಕ್ರೇನ್ ಮತ್ತು ರಷ್ಯಾ ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿಲ್ಲ ಅದು ಲಾರ್ಜ್ ಆಗುತ್ತೆ ವಿಡಿಯೋ ಆದರೆ ಸಖತ್ತಾಗಿ ಪಾಯಿಂಟ್ ಕವರ್ ಮಾಡಿದ್ದೇನೆ ಅಂತ ಹೇಳ್ತಾ ಒಂದು ಬಾರಿ ನಮ್ಮ ವಿಡಿಯೋ ನೋಡಿರಿ ಆಮೇಲೆ ನಮ್ಮ ಮುಂದಿನ ವಿಡಿಯೋ ನೋಡಬೇಕೋ ಬೇಡ ಅಂತ ತೀರ್ಮಾನ ಮಾಡೋಕ್ರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲಾಕ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ ಅದಕ್ಕೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕಲಿಯುಗದ ಕಲಿಕೆ ಟ್ಯೂಟೋರಿಯಲ್ ಅಂತ ಅದಕ್ಕೂ ಸಪೋರ್ಟ್ ಮಾಡಿ ಟೆಲಿಗ್ರಾಮ್ ಪೇಜ್ ಕಲಿಯುಗದ ಕಲಿಕಿ ಟುಟೋರಿಯಲ್ ಪರ್ ಸ್ಪರ್ಧಾ ಇದೆ ಅದಕ್ಕೂ ಟೆಲಿಗ್ರಾಮಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಆಗಿರ್ತಾನೆ ಎಲ್ಲಕ್ಕೂ ಜಾಯ್ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್